ಕಾರಣಕ್ಕಾಗಿ ದುಃಖಿಸುತ್ತಿರುವ ಮಾತೆ ಎಂದು ಹೇಳುತ್ತೆ ರಾಮ. ಅಮ್ಮಯ್ಯ ಅಯ್ಯೋ, ಎಲ್ಲ ದುಃಖವನ್ನು ನಿನ್ನ ಮುಂದೆ ಏನೆಂದು ಹೇಳಿಕೊಳ್ಳ ಭಾರ್ಗವ. ಅಮ್ಮಯ್ಯ ದುಃಖಕ್ಕೆ ಕಾರಣ ಯಾರು ಎಂದು ಕೇಳಿದ್ರಿ ಮಾತೆ ಭಾರ್ಗವ. ಅಮ್ಮಯ್ಯ ಅದನ್ನು ಮಾತ್ರ ಕೇಳಬೇಡ ಮಗನೇ, ಅದು ಏತಕ್ಕೆ ಕೇಳಬಾರದು ಮಾತೆ. ನಿನ್ನ ತಾತನನ್ನು ಕೊಂದ ಅಧಮನ ಹೆಸರು ಹೇಳಲು ನನ್ನ ಮನಸ್ಸು ಒಪ್ಪಲಾರದು ರಾಮ. ಮಾತೆ ತಿಳಿಯಿತು ನಿನ್ನ ಪಡೆದ ರಾಮ. ಅಮ್ಮಯ್ಯ ಏನು ತಾತನನ್ನ ಕೊಂದ ಅಧಮನ ಹೆಸರನ್ನು ಕೇಳುತ್ತಿರುವಿಯ ಮಗನೇ. ಹೌದು ಮಾತೆ ಭಾರ್ಗವ. ಅಮ್ಮಯ್ಯ ಕಾರ್ಚ ವೀರ ಎಂಬ ಅಧಮನ ನಿನ್ನ ತಾತನ ಪ್ರಾಣವನ್ನ ಕಳೆದಿರವನು ರಾಮ. ಇದು ನೋಡು ನಿನ್ನ ಹೆಸ್ತ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ ತಿಳಿಯದ ನಿನ್ನ ಪದದಾತನ ಮರಣದಿಂದ ಉಂಟಾದ ಮನಾವ್ಯತೆ. ನಿನ್ನ ಮಗನ ಮಾತನ್ನಾಲಿಸು. ಯಾವ ತ್ರಿಲೋಕಗಳಿರುವ ವೈರಿಗಳ ಯಮಪುರಕ್ಕೆ ಕಲಗಿಸುವ ಪ್ರಚಂಡ ಪರಾಕ್ರಮಿಯಾದ ಏ ನಿನ್ನ ಮಗನಿಗೆ ಸಂತೋಷದಿಂದ ನೇಮವನ್ನಿಟ್ಟರೆ ಗೆದ್ದು ಬರುವೆಯ ರಾಮ. ನಿನ್ನಿಂದ ಆಗದು ರಾಮ. ಏನು
ಅವನನ್ನು ಕೊಂದು ಬರುವಿಯ ರಾಮ? ಹಾಡೇದ ಹಾಡಲಿನ ಆರುಷದ ಹಾಡಲು ನವ ಮಾಸಗಳನ್ನು ಹೊತ್ತು ಹೆತ್ತು ಹಾಲು ಹಣ್ಣವನ್ನುಣಿಸಿ ಬೆಳೆಸಿದಂಥ ಮಗನು ನೀನು. ನಿನ್ನಂಥವನನ್ನು ನೇಮವನ್ನು ಕೊಟ್ಟು ಅಧಮನನ್ನು ಕೊಂದು ಬಾ ಎಂದು ನನಗೆ ನೇಮವನ್ನು ಕೇಳುತ್ತಿರುವಿಯ ರಾಮ? ಹಣದ ಒಡಲಿನ ಹರ್ಷದ ಹೊನಲು ಈ ನಿನ್ನ ನುಡಿಯ ಹಾಲ್ಜೀನ ಕಡಲು. ಮಗನೇ ಅಮ್ಮಯ್ಯ, ಕಾರ್ಚೆ ವೀರನ್ನು ಜಯಿಸಿ ಬಾ ಎಂದು ನಿನ್ನ ಹೆತ್ತ ತಾಯಿ ಎಂದಿಗೂ ನೇಮವನ್ನು ಕೊಡುವುದಿಲ್ಲ ರಾಮ. ಕೊಡಲಾರು ನಿನ್ನ ಹೆತ್ತ ತಾಯಿ ಎಂದಿಗೂ ನಿನಗೆ ನೇಮ. ಆಹೋ ಪದದ ತಾಯಿ, ಈ ನಿನ್ನ ಪುತ್ರ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ? ಕೇಳು ಕೇಳು ಎನ್ನ ಪ್ರತಾಪವನ್ನು ಕೇಳು ಮಾತೆ. ಅದೇನು ಕೋಟಿ ದೇವತರ ಕರ್ತ ವೀರನ ಪಕ್ಷಿ ವಹಿಸಿಕೊಂಡು ಎಲ್ಲರನ್ನ ಕಾಲ ವ್ಯಕ್ತ ಬಂದರು. ರಾಮ ಅಮ್ಮಯ್ಯ, ಈ ಮಾತು ಸುಳ್ಳಾದರೆ